ದಯವಿಟ್ಟು ನಾನು ಸಿದ್ದರಾಮಯ್ಯ ಸಾಹೇಬರಿಗೆ ಕೈ ಮುಗಿದು ಕೇಳ್ಕತ್ತೀನಿ ಅವರು ಯಾವುದೇ ಕಾರಣಕ್ಕೂ ನಾವು ಇವತ್ತು ಜೆಡಿಎಸ್ ಪಕ್ಷವನ್ನು ಬಿಟ್ಟು ಕಾಂಗ್ರೆಸ್ ಪಕ್ಷವನ್ನು ಸೇರಿದೀವಿ ಅದಕ್ಕಾಗಿ ಒಟ್ಟುರಿಗೆ ಈ ಮೂಲ ಕಾಂಗ್ರೆಸ್ಗಳು ಕೆಲವೇ ಜನ ತುಂಬಾ ಲಕ್ಷಾಂತರ ಜನ ನಮ್ಮನ್ನ ಖುಷಿ ಪಡುತ್ತಾ ಕೆಲವೇ ಲೀಡರ್ಗಳು ನಮ್ಮ ಮೇಲೆ ಕಪ್ಪು ಕೆಟ್ಟ ಹೆಸರು ತಂದು ನಮ್ಮನ್ನ ಪಕ್ಷದ ವರಿಷ್ಠರಿಂದ ದೂರ ಮಾಡುವಂತ ಕೆಲಸವನ್ನ ಮಾಡ್ತಾ ಇದ್ದಾರೆ ಆದ್ದರಿಂದ ಸಿದ್ದರಾಮಯ್ಯ ಸಾಹೇಬರು ಇಂತ ಕಿಡಿಗೇಡಿಗಳ ಮಾತಿಗೆ ಒತ್ತು ಕೊಡದಂತ ಸತ್ಯವನ್ನ ಪರಿಶೀಲನೆ ಮಾಡಿ ಇದು ಸುಳ್ಳ ಇದು ಸತ್ಯವ ಆವಾಗ ನೀವು ಪನಿಷ್ಮೆಂಟ್ ಕೊಡಬೇಕು ಅಂತ ಹೇಳಿ ಸಿದ್ದರಾಮಯ್ಯ ಸಾಹೇಬರೇ ಕೈ ಮುಗಿದು ಬೇಡ್ಕತ್ತೀನಿ ನೆನ್ನೆ ಅವರು ಸಾಕಾಗಿ ವರ್ಣ ಕ್ಷೇತ್ರದಲ್ಲಿ ಸಾಕಾಗಿ ಅವರು ಎಲ್ಲ ವೋಟ್ ಮಾಡಿಸಿ ಬಂದಂತೆ ಅವರಿಗೆ ಹಲವಾರು ಜನ ಹೋಗಿ ಈ ಚಾಡಿಗಳನ್ನು ಹೇಳೋದು ಅವನೊಬ್ಬ ಕೋಟೆ ಉಂಡಿ ಮಾದೇವ ಅಂತ ಇದ್ದಾನೆ ಕಾಂಗ್ರೆಸ್ ಮಾದೇವ ಕೋಟೆ ಉಂಡಿಲಿ ಇವರಿಷ್ಟೆಲ್ಲ ಮಾತಾಡ್ತಾರಲ್ಲ ಕುರುಬ್ ಜನಾಂಗ ಜಾಸ್ತಿ ಅಲ್ವಾ ಈಗ ನಾಳಿದ್ದು ಶನಿವಾರ ಬೂತ್ ಹೊಡೆದಾಗ ನಿಮ್ಮ ಶಕ್ತಿ ಏನು ಅಂತ ಅಲ್ಲಿ ಗೊತ್ತಾಗುತ್ತೆ ಎಲ್ಲಿ ಕೋಟೆ ಉಂಡಿಲಿ ಕುರುಬ್ ಜನಾಂಗ ತುಂಬ ಇದ ಸಾಯಾಬ್ರ ನೆಂಬಿರಂತ ಜನ ಇದ್ದಾರೆ ನೀವಿಲ್ಲಿ ಸಾಯಾಬ್ರಿಗೆ ಹೋಗಿ ನನ್ನ ಪಿಟಿಂಗ್ ಇಟ್ಟು ಮಾತಾಡ್ತಿರಲ್ಲ ನಿಮ್ಮ ಬೇಳ ಕಾಳು ನಿಮ್ದೇನು ಅಂತ ಗೊತ್ತಾಗೋದು ಶನಿವಾರ ದಿನ ಕ್ವಾಟ ಉಂಡಿ ಬೂತ್ ಹೊಡೆದಾಗ ಗೊತ್ತಾಗೋದು ಇನ್ನೊಬ್ಬರ ಮೇಲೆ ಚಾಡಿ ಹೇಳೋದನ್ನ ಬಿಡಿ ಸತ್ಯವನ್ನು ನೋಡಿ ಸತ್ಯವಾಗಿದ್ರೆ ಅದನ್ನ ನೀವು ಪ್ರಚಾರ ಮಾಡಿ ಸುಮ್ಮನೆ ಇಲ್ಲದೆಲ್ಲ ಪ್ರಚಾರ ಮಾಡಬಾರ್ದು ಅಂತೇಳಿ ಅದಕ್ಕೆ ನಾನಿವತ್ತು ಉಪ್ಪನ ಗುಡ್ಡೆ ನಮ್ಮ ಮುಂದೆ ಮಡಿಕೊಂಡು ಅದರ ಮೇಲೆ ಕೈ ಮಡಿಕೊಂಡು ನಾನು ಸತ್ಯವನ್ನೇ ಹೇಳ್ತಾ ಇರೋದು ನನಗೆ ಸನ್ಮಾನ್ಯ ಸಿದ್ದರಾಮಯ್ಯ ಸಾಹೇಬರು ಬೀಪಾರಾಮ್ ಕೊಡಿಸಿದ್ರು ಅವರು ನನಗೆ ಲೀಡ್ರು ಚಾಮುಂಡೇಶ್ವರಿ ಕ್ಷೇತ್ರದ ಮತದಾರರಲ್ಲಿ ನಾನು ಮನವಿ ಮಾಡ್ಕೊಳ್ಳೋದಿಷ್ಟೇ ಮೇ 10 ಅಂದರೆ ನಿನ್ನೆ ನಡೆದಿರುವಂಥ ಚಾಮುಂಡೇಶ್ವರಿ ವಿಧಾನಸಭಾ ಚುನಾವಣೆಯಲ್ಲಿ ಚಾಮುಂಡೇಶ್ವರಿ ಕ್ಷೇತ್ರದ ಮತದಾರರು ಸಾಮಾನ್ಯ ಒಬ್ಬ ರೈತರ ಮಗನಿಗೆ ನನ್ನ ಒಳ್ಳೆ ಮತವನ್ನು ನನಗೆ ಕೊಟ್ಟು ಕಾಂಗ್ರೆಸ್ ಪಕ್ಷದ ಹಸ್ತದ ಗುರುತಿಗೆ ನನಗೆ ಮತವನ್ನು ಕೊಟ್ಟು ನನ್ನ ಗೆಲುವಿಗೆ ನೀವು ಸಹಕರಿಸಿದರೆ ನಾನು ಶನಿವಾರ ದಿನ ಏನು ಮತ ಎಣಿಕೆ ಇದೆ ಅದರಲ್ಲಿ ನಾನು ಗೆಲುವನ್ನು ಸಾಧಿಸ್ತೀನಿ ನಿಮ್ಮ ಸಹಕಾರದಿಂದ ಅಂತ ಹೇಳ್ತಾ ನನ್ನ ಚಾಮುಂಡೇಶ್ವರಿ ಕ್ಷೇತ್ರದ ಮತದಾರರಿಗೆ ನಾನು ಕೈ ಮುಗಿದು ನಾನು ಅವರ ಪಾದಾರಗಳಿಗೆ ನಮಸ್ಕರಿಸಿದ್ದ ನಾನು ಅವರಿಗೆ ಅಭಿನಂದನೆ ಸಲ್ಲಿಸೋಕ್ಕೆ ನಾನು ಇಷ್ಟಪಡ್ತೀನಿ.